ಅತ್ಯಂತ. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಪ್ರಶ್ನೆ ಕೇಳಲಿಕ್ಕೆ ಮತ್ತೊಂದು ಉದ್ದೇಶ ಅಂದ್ರೆ, ಕಾರ್ಯಕ್ರಮ ನೋಡ್ತಿರೋ ಹೆಣ್ಮಕ್ಳಲ್ಲಿ ಅನೇಕರಲ್ಲಿ ಈ ತೊಳಲಾಟ ಬಂದಿರುತ್ತೆ ಅಂದ್ರೆ ಏನೋ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಯಾರೇನ್ ಅನ್ಕೊಂಡ್ಬಿಡ್ತಾರೋ, ಯಾವುದೋ ಒಂದು ವಿಭಿನ್ನವಾದ ಕ್ಷೇತ್ರಕ್ಕೆ ಹೋಗ್ಬೇಕು, ಅಲ್ಲೇನೋ ವಿಭಿನ್ನವಾದ ಸಾಧನೆ ಮಾಡ್ಬೇಕು ಅನ್ನೋ ಹಪಹಪ ಇರುತ್ತೆ. ಬಟ್ ಮನೇಲಿ ಏನ್ ಅನ್ಬಿಡ್ತಾರೋ, ಹೇಳಲಿಕ್ಕೂ ಕೂಡ ಅಂದ್ರೆ ಮೊದಲ ಸ್ಟೆಪ್ ಇಡ್ಲಿಕ್ಕೂ ಕೂಡ ಅನೇಕ ರೆಸ್ಟ್ರಿಕ್ಷನ್ಗಳು ತನ್ನಲ್ಲಿ ತಾನೇ ಹಾಕೊಂಡ್ಬಿಟ್ಟಿರ್ತಾಳೆ. ಅದು ಅವಶ್ಯಕವಾ? ಇದನ್ನ ಇಟ್ಕೊಂಡ್ಬಿಟ್ರೆ ಐಡೆಂಟಿಟಿ ಕಾರ್ಡ್ ಫಿಲ್ ಮಾಡಕ್ ಆಗತ್ತಾ ಅನ್ನೋದು ನನ್ನಲ್ಲಿ ಒಂದು ಕುತೂಹಲ ಇತ್ತು. ಅಲ್ಲ, ಅಳುಕ್ಕೂ ಸಂಕೋಚ ಆಗತ್ತೋ ಇಲ್ವೋ, ಭಯ, ಅವೆಲ್ಲ ತುಂಬಾ ಸಹಜ. ಈಗ ಒಂದು ಯಾವುದೋ ಒಂದು ಯಶಸ್ಸು ಅಂತ ನಾವು ದಾಖಲಿಸ್ತೀವಲ್ಲ, ಅದ್ರ ಹಿಂದೆ ಅದ್ ಎಷ್ಟು ಕೋಟಿ ಸೋಲ್ಗಳಿರತ್ತೋ ಅನುಭವಿಸಿದವ್ರಿಗೆ ಗೊತ್ತು ಅಲ್ವಾ. ಅಳುಕಾಗೋದು, ಸಂಕೋಚ ಆಗೋದು, ಇದಾಗತ್ತೋ ಇಲ್ವೋ ಅನ್ನೋದು, ಅವೆಲ್ಲ ತುಂಬಾ ಅದೆಲ್ಲ ಆಗ್ಬೇಕು. ಆದಾಗ್ಲೇ ನಮ್ಮನ್ನ ಅಂದ್ರೆ ಆ ಪರೀಕ್ಷೆಗಳ ಒಂದೊಂದು ಹಂತನೂ ನಾವು ದಾಟಬೇಕು. ಅದೇ ನಿಜವಾದ ಸವಾಲು. ಆದ್ರೆ ಒಂದು ನಮ್ಮ ಆಸೆ ಅಥವಾ ನಮ್ಮ ನಿಲುವು ಒಂದು ಗಟ್ಟಿತನದಲ್ಲಿದ್ರೆ ಖಂಡಿತ ಮುಂದುವರಿಬಹುದು. ಹೆಣ್ಣು ಮಕ್ಕಳು ತಪ್ಪು ಮಾಡಿದಾಗ್ಲೂ, ಗಂಡು ಮಕ್ಕಳು ತಪ್ಪು ಮಾಡಿದಾಗ್ಲೂ ಬರುವ ವ್ಯಾಖ್ಯಾನ ಇದೆಯಲ್ಲ, ಅದರಲ್ಲಿ ವ್ಯತ್ಯಾಸಗಳು ಅಂತ ಹೇಳಿ ಏನಾದರೂ ಕಾಣುತ್ತಾ? ಅಂದರೆ ಹೆಣ್ಮಕ್ಳನ್ನ ಒಂದು ಈ ನೈತಿಕತೆಯ ಅಂತಸ್ತಿನಲ್ಲಿ ಇಟ್ಟೇ ಸಮಾಜ ತೂಗ್ತಾ ಇರುವಾಗ ಚಿಕ್ಕ ತಪ್ಪು ಕೂಡ ದೊಡ್ಡ ತಪ್ಪಾಗಿ ಏನಾದರೂ ಪರಿಗಣನೆಗೆ ಒಳಪಡುತ್ತಾ ಅಂತ ಹೇಳಿ. ತುಂಬ ಅದು ಇವತ್ತಿಗೂ ಇದೆ, ಇವತ್ತಿಗೂ ಇದೆ. ಇದೆಲ್ಲ ನನ್ನನ್ನು ತುಂಬ ಕಾಡುತ್ತೆ. ಅವಳು ಹಂಗಂತೆ, ಅದು ಯಾಕೆ ಅವಳು ಆತ ನಿಜ ಆತ ಹಂಗಂತೆ ಅಂತ ಯಾರು ಯಾಕೆ ಮಾತಾಡಲ್ಲ? ನಿಜ ಹೌದಾನೆ. ಇದು ಇದು ಇವತ್ತಿಗೂ ಯಾಕೆ ಹಂಗೆ? 121ನೇ ಶತಮಾನ ಆದರೂ ಬಹುಶಃ ಈ ಮನಸ್ಥಿತಿಗೆ ಹೋಗೋದೋ ಏನೋ ಇಲ್ವೇನೋ. ಇದನ್ನ ಬಹುಶಃ ಹೀಗ್ ನೋಡ್ಬೇಕೇನೋ, ನಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಹೆಚ್ಚಿನ ಒಳಿತನ್ನ ಹೆಂಗಸಿನಿಂದ ನಿರೀಕ್ಷೆ ಸಮಾಜ ಮಾಡತ್ತೆ ಅಂತ ಆ ಥರ ಒಳ್ಳೆ ದೃಷ್ಟಿಕೋನದಿಂದ ನೋಡ್ಬೇಕೋ ಏನೋ ನಂಗೆ ಗೊತ್ತಿಲ್ಲ. ಹಂಗೆ ಅನ್ಸುತ್ತೆ ನನಗೆ. ನನಗೆ ಬೊಟ್ಟು ಮಾಡ ತೋರಿಸೋದು ಯಾವತ್ತಿಗೂ ಅವಳನ್ನೇ ಯಾಕೆ? ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಎಷ್ಟೇ ಮಾಡರ್ನ್ ಯುಗ ಬಂದರೂ ಕೂಡ ಹೆಣ್ಣು ಅಬಲೆ, ಆಕೆಗೊಂದು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತೆ, ಈ ರೀತಿಯ ಮಾತಿದೆ. ಅದನ್ನ ಮತ್ತೊಂದು ವರ್ಷನ್ ಅಲ್ಲಿ ನೋಡೋಣ. ಅಂದ್ರೆ ಪುರುಷನೇ ಇಲ್ಲದೆ ನಾನು ಎಲ್ಲಾ ಮಾಡ್ತೀನಿ ಅನ್ನೋ ಮನಸ್ಥಿತಿಯ ಅವಶ್ಯಕತೆ ಇದೆಯಾ? ಒಂದು ಹೆಣ್ಮಗಳು ಏನೋ ಮಾಡಬೇಕು ಅಂತ ಹೊರಟಾಗ ಅದು ತಂದೆಯ ರೂಪದಲ್ಲೋ, ಅಣ್ಣನ ರೂಪದಲ್ಲೋ, ಒಂದು ಫ್ರೆಂಡ್ ರೂಪದಲ್ಲೋ, ಅಥವಾ ಒಬ್ಬ ಕೊಲೀಗ್ ರೂಪದಲ್ಲೋ, ಗಂಡನ ರೂಪದಲ್ಲೋ, ಮಗನ ರೂಪದಲ್ಲೋ, ಒಬ್ಬ ಪುರುಷನ ಪಾತ್ರ ಎಷ್ಟು ಇರುತ್ತೆ, ಎಷ್ಟು ಇರಬೇಕು ಅಂತ ಹೇಳಿ. ಖಂಡಿತ ಇರುತ್ತೆ. ಒಂದು ನಾನು ಪುರುಷ ಅನ್ನೋದಕ್ಕಿಂತ ಕುಟುಂಬದ ಪಾತ್ರ ಇರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಒಬ್ಬ ತಂದೆ ಇರ್ಬೋದು, ತಾಯಿ ಇರ್ಬೋದು, ಸೋದರ ಇರ್ಬೋದು, ನೀವು ಹೇಳಿದಂಗೆ ಯಾರೇ ಆಗಿರ್ಬೋದು, ಕುಟುಂಬದ ಪಾತ್ರ. ಅದರಲ್ಲೂ ಒಬ್ಬ ತಂದೆಯೋ ಒಬ್ಬ ಗಂಡನೋ ಆತನ ಪಾತ್ರ ತುಂಬಾ ದೊಡ್ಡದಾಗೇ ಇರುತ್ತೆ. ಹಾಗಾಗಿ ಅದೇ ಈ ಕೆಲ ವ್ಯಾಖ್ಯಾನ ಏನಾಗಿದೆ ಅಂದ್ರೆ, ನಾನು ಹೆಣ್ಣು ಅಂದ್ರೆ ಪುರುಷ ದ್ವೇಷಿ, ಗಂಡು ಅಂದ್ರೆ ಬರೀ ಶೋಷಣೆ, ಇದೆಲ್ಲ ಒಂಥರ ನಮ್ಮ ತಲೆಗೆ ಬಂದ್ಬಿಟ್ಟಿದೆ ಅಥವಾ ತುರುಕ್ ಬಿಟ್ಟಿದಾರೋ ಅಥವಾ ಅದು ಹೇರಿ 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 ನಮಗೂ ಅದು ಇದು ಅಲ್ಲ ಅಲ್ಲ. ಬಹಳಷ್ಟು ಯಶಸ್ವಿ ಮಹಿಳೆಯರ ಹಿಂದೆ ನಿಂತು ಆಕೆ ಸಾಧಿಸೋದಕ್ಕೆ ಬಿಟ್ಟಿರುವಂತಹ ಪುರುಷರು ಬೇಕಾದಷ್ಟು ಜನ ಇದ್ದಾರೆ. ಈಗ ನಮ್ಗಳ ಮನೆಯಲ್ಲೇ ತಗೊಳ್ಳಿ, ಈಗ ನನ್ನ ತಂದೆಯೋ ಅಥವಾ ನನ್ನ ಪತಿಯೋ, ಅವರೆಲ್ಲರ ಪ್ರೋತ್ಸಾಹದಿಂದ ಅಥವಾ ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ರಿಂದ ನಾವು ವಿಭಿನ್ನವಾದ ಈಗ ಈ ವೃತ್ತಿ ಎಲ್ಲವನ್ನು ತಗೊಳ್ತೇವೆ. ನಾವೆಲ್ಲ ಶುರು ಮಾಡಿದ ಹೊತ್ತಲ್ಲಿ ಇದೆಲ್ಲ ಸ್ವಲ್ಪ ಹೆಚ್ಚು ಬೇರೆ ರೀತಿಯಾದ ವೃತ್ತಿ ಅಂದರೆ 9 to 5 ಟೈಮಿಂಗ್ಸ್ ಇಲ್ಲ, ಎಲ್ಲೋ ಮೇಕಪ್ ಮಾಡ್ಕೊಳ್ತೀವಿ, ಎಲ್ಲೋ ಹೋಗ್ತೀವಿ, ಏನು ಅವರೆಲ್ಲ ಒಪ್ಪಿ ಸಹಕಾರ ಕೊಟ್ಟಿದ್ರಿಂದ ತಾನೇ ನಮ್ಗಿದಾಗಿದ್ದು. ಇತ್ತೀಚಿನ ತಲೆಮಾರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಯಂಗರ್ ಜನರೇಷನ್ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ನಿಮ್ಮಿಂದ. ಅಂದ್ರೆ ನೀವು ಸಾಕಷ್ಟು ಬದಲಾವಣೆಗಳನ್ನ ಗಮನಿಸ್ತಾ ಬಂದಿದ್ದೀರಿ, ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತೀನಿ. ಈ ಖಾಸಗಿತನ ಅನ್ನೋದಕ್ಕೆ ವ್ಯಾಖ್ಯಾನವೇ ಬದಲಾಗ್ತಾ ಇದೆಯಾ? ಅಂದ್ರೆ ಎಷ್ಟನ್ನ ನಾವು ನಮ್ಮ ಪರ್ಸನಲ್ ಸ್ಪೇಸ್ ಅಲ್ಲಿ ಇಟ್ಕೊಳ್ಬೇಕು, ಎಷ್ಟನ್ನ ಹಂಚ್ಕೊಳ್ಬೇಕು ಅನ್ನೋದು ಈ ತೊಳಲಾಟದಲ್ಲೇನೆ ಬೇಕೋ ಬೇಡವೋ ಆಪತ್ತಿ ಗುರಿಯಾಗ್ತಿದ್ಯಾ ಈ ಜನರೇಷನ್ ಅಂತ ಹೇಳಿ. ಒಂದು ಪಬ್ಲಿಕ್ ಅಂಡ್ ಪ್ರೈವೇಟ್ ಅನ್ನೋ ಪದನೇ ಹೊರಟೋಗತ್ತಾ? ಸಾರ್ವಜನಿಕವಾದದ್ದು ಖಾಸಗಿ ಆದದ್ದು ಅನ್ನೋದೇ ಹೊರಟೋಗತ್ತಾ ಇನ್ಮೇಲೆ? ನಾನು ಇವತ್ತು ಇದನ್ನ ತಿಂದೆ, ಇದನ್ನ ಇದು ಮಾಡಿದೆ, ಇವತ್ತು ಇಂಟರ್ವ್ಯೂ ಮಾಡಿದೆ, ಇವತ್ತು ಈ ಸೀರೆ ತಗೊಂಡೆ, ಇದು ಎಲ್ಲಿಗೆ ಹೋಗ್ತಾ ಇದೆ ಖಾಸಗಿ ತನ? ನನ್ನದೊಂದು ಬದುಕಿದೆ, ನನ್ನ ಎಲ್ಲರಿಗೂ ಒಂದು ಎರಡು ಮುಖ. ಈ ನರಸಿಂಹಸ್ವಾಮಿಗಳದ್ದು ಒಂದು ಪದ್ಯ ಇದೆ, ಅದ್ರ ಸಾಲಗಳಿಗೆ ಪ್ರಧಾನಮಂತ್ರಿನೇ ಇರ್ಬೋದು, ಅದು ಆಚೆ ಮನೆಗೆ ಹೋದ್ಮೇಲೆ ಆತ ಪತಿಯೋ ಸೋದರನೋ ಮಗನೋ ಮೊಮ್ಮಗನೋ ಏನೋ ಅದು ಸಂಬಂಧವಾಗ್ತಾನೆ. ಅಂದ್ರೆ ಅದು ಅವನ ಖಾಸಗಿ ಮುಖ. ಇವತ್ತು ಖಾಸಗಿ ತನಾನೇ ಇಲ್ಲ.
ಇದು ಯಶಸ್ ಪಡೆದಿರೋದು ಯಾಕೆ ಗೊತ್ತಾ, ನಮ್ಮ ನಮ್ಮ ಪ್ರತಿಯೊಬ್ಬರಿಗೂ ಇನ್ನೊಬ್ಬರ ಕರ್ಟನ್ ಹಿಂದೆ ಏನಿದೆ ನೋಡೋ ಒಂದು ಮನುಷ್ಯ ಸಹಜ ಕುತೂಹಲ ಇದೆ ನೋಡಿ. ಸೊ ಅದಕ್ಕೆ ಜಾಸ್ತಿ ವ್ಯೂಸ್ ಬಂತ, ಜಾಸ್ತಿ ವ್ಯೂಸ್ ತಗೋ, ಇನ್ನೊಂದು ತೆಗಿ ಕರ್ಟನ್ ಹಾಕು ವಿಡಿಯೋ. ಇದರ ಜೊತೆಗೆ ಒಂದು ಬ್ಯೂಟಿ ಪೇಜ್ ಅಂತಲ್ಲಿ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ಒಬ್ರು ಮಾತನಾಡಿದ, ಅದು ನನಗೆ ತುಂಬಾ ಕಾಡುತ್ತೆ ಕೂಡ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಬಯಸ್ತೀನಿ. ಅಂತಂದ್ರೆ ಯಾವುದು ಇಡೀ ಜಗತ್ತಿನಲ್ಲಿ ಒಂದು ಪೋಷಕರಾಗಿ ಮಾಡಬಹುದಾದ ಮಹಾಪಾಪ ಅನ್ನೋ ಪ್ರಶ್ನೆಗೆ ಆಕೆ ಉತ್ತರ ಕೊಡ್ತಾಳೆ. ಟು ಬ್ರಿಂಗ್ ಅ ಚೈಲ್ಡ್ ಟು ದ ಅರ್ತ್ ಅಂಡ್ ನಾಟ್ ಗಿವ್ ದೆಮ್ ಪೀಸ್. ಅಂದ್ರೆ ಮನಃಶಾಂತಿ ಅನ್ನೋದು ಏನು, ಯಾಕೆ ಮುಖ್ಯ ಅನ್ನೋದನ್ನ ಪೋಷಕರಾಗಿ ಆ ಮಕ್ಕಳಿಗೆ ತಿಳಿಸದೆ ಹೋದ್ರೆ ಅದಕ್ಕಿಂತ ಮಹಾಪರಾಧ ಇನ್ನೊಂದಿಲ್ಲ ಅಂತ ಹೇಳಿ. ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಬಹಳ ಮುಖ್ಯವಾಗಿ ಕಾಡ್ತಾ ಇರೋ ಕೊರತೆ ಅದನ್ನ ಮನಃಶಾಂತಿ. ಅಂದ್ರೆ ಏನೇ ಸಿಕ್ಕಿದ್ರು ಅಲ್ಲೊಂದು ತೃಪ್ತಿ ಇಲ್ಲ, ಎಷ್ಟೇ ಗಳಿಸಿದ್ರು ಕೂಡ ಸಾಕಾಗ್ತಿಲ್ಲ, ಇನ್ನೂ ಹಣ ಬೇಕು. ಅಂದ್ರೆ ಆ ಪೀಸ್ ಸ್ಟೇಟ್ ಆಫ್ ಮೈಂಡ್ ಹೋಗೋದು ಹೇಗೆ, ಅಪರ್ಣ ಅವರು ಈ ಪೀಸ್ ಸ್ಟೇಟ್ ಆಫ್ ಮೈಂಡ್ ಅನ್ನ ಕಂಡ್ಕೊಳ್ಳೋದು ಯಾವ್ದ್ರಿಂದ ಅಂತ ಹೇಳಿ. ಇಲ್ಲೇನೋ ನೋಡ್ತೀವಿ, ಅದು ಬೇಕು ಅನ್ಸುತ್ತೆ, ಅಷ್ಟೊತ್ತಿಗೆ ಅಲ್ಲಿ ಕಾಣುತ್ತೆ, ಅದು ಬೇಕು, ಅದು 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 ಅದು. ನಾವು ಎಷ್ಟೊಂದಕ್ಕೆ, ವಿಶ್ವಕ್ಕೆ ನಾವು ತೆರೆದುಕೊಂಡ್ಬಿಟ್ಟು ಈ ದೃಷ್ಟಿಲಿ ವಿಶ್ವ ಮಾನವರಾಗ್ಬಿಟ್ಟಿದೀವಲ್ಲ, ಹೇಳಿ ಕೇಳಿ ನಮ್ದೆಲ್ಲ ಮನವೆಂಬ ಮರ್ಕಟ ಮರ್ಕಟ ಮನಸ್ಸು. ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಎಲ್ಲವನ್ನೂ ಅನುಭವಿಸ್ಬೇಕು. ತೃಪ್ತಿ ಎಲ್ಲಿಂದ ಬರುತ್ತೆ? ಕಮ್ಯುನಿಕೇಶನ್ ಅಥವಾ ಏನು, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಟಿವಿ ಇರಿ, ಇವೆಲ್ಲ ಇಲ್ದೇ ಇರುವಾಗ ನನ್ನ ಪ್ರಪಂಚದಲ್ಲಿ ನಾನಿದ್ದೆ, ಅದು ಬಾವಿಯೊಳಗಿನ ಕಪ್ಪೆ ತರ ಇದ್ರಿ ಅಂತ ಹೇಳ್ಬೋದು, ಆದ್ರೆ ತೃಪ್ತಿ ಇತ್ತಾ? ಬಾವಿನೇ ಸಾಗರ ಸಮುದ್ರ ಅನ್ಕೊಂಡಿದ್ವಾ? ಇದೇನಾಗಿದೆ, ನಾವು ತೆರ್ಕೊಳ್ತಾ 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 ಎಲ್ಲವೂ ಬೇಕು. ಮನುಷ್ಯನ ಆಸೆ ಹೋಗಿ, ಅದು ದುರಾಸೆ ಹೋಗಿ ಇನ್ಯಾವುದೋ ಮಟ್ಟಕ್ಕೆ ಹೋಗ್ತಿದೆ, ಅದಕ್ಕೆ ಆ ತೃಪ್ತಿ ಕಾಡ್ತಾ ಇದೆ. ಇಷ್ಟೆಲ್ಲ ಅನುಭವಿಸ್ತಾ ಇರೋ ನಾವುಗಳು, ಅಂದ್ರೆ ಆ ಇನ್ನರ್ ಪೀಸ್ಗೋಸ್ಕರ ಹಪ ಹಪಿಸ್ತಾ ಇರೋ ಜನರೇಷನ್ ಮಧ್ಯೆ ಇರೋ ನಾವುಗಳು, ಇದನ್ನ ಒಂದು ಸಮಸ್ಥಿತಿಗೆ ತರುವಲ್ಲಿ ಮಹಿಳೆಯ ಪಾತ್ರ, ಒಂದು ಮನೆಯಿಂದ ಪ್ರಾರಂಭ ಆಗೋದೇ ಆದ್ರೆ ಮಹಿಳೆಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ತನಗೂ ಕೂಡ ಬೇಕಿರೋ ಇನ್ನರ್ ಪೀಸ್ ಅನ್ನ ಕಂಡ್ಕೊಂಡು ಕುಟುಂಬದವ್ರಿಗೂ ಕೂಡ ನೀಡಬೇಕಾದ್ರೆ ಯಾವ ರೀತಿ ಇರಬೇಕಾಗುತ್ತೆ? ತುಂಬಾ ದೊಡ್ಡ ಪಾತ್ರ ಇದೆ. ಎಷ್ಟು ಹಿರಿದಾದ ಒಂದು ಪಾತ್ರವನ್ನೇ ಇದೆ, ನಿಜವಾಗ್ಲೂ ಆ ಶಕ್ತಿ ಮಹಿಳೆಯಾಗಿದೆ, ಅದನ್ನು ನಾವು ದುಡಿಸ್ಕೋಬೇಕು. ಆಮೇಲೆ ಇದು ಮಹಿಳೆಯೇ ವೇದಿಕೆ ಆಗಿದ್ದರಿಂದ ಇನ್ನೊಂದು ವಿಷಯ ನಾನೇ ಹೇಳಬೇಕು. ನನಗೊಬ್ಬಳು ವಿದ್ಯಾರ್ಥಿನಿ ಒಂದು ಮಾತು ಕೇಳಿದ್ರು, ನಾನು ನೋಡಕ್ಕೆ ಚೆನ್ನಾಗಿಲ್ಲ, ನನ್ನನ್ನು ಒಂಥರ ಎಲ್ಲರೂ ನೋಡ್ತಾರೆ, ನಂಗೆ ಅದು ತುಂಬ ಕೀಳರಿಮೆ ಕಾಣ್ತಾ ಇದೆ, ನಾನು ಇದನ್ನು ಹೇಗೆ ಗೆದ್ಕೋಬೇಕು ಅಂತ ಕೇಳಿದ್ಲು. ಐ ಥಿಂಕ್ ಏಳರಿಂದ ಒಂಬತ್ತನೇ ಕ್ಲಾಸ್ ಹುಡುಗಿ. ಓಕೆ. ನೋಡಕ್ಕೆ ಚೆನ್ನಾಗಿಲ್ಲ ಅಂತ ಯಾರು ಡಿಸೈಡ್ ಮಾಡಿದ್ದು? ನಾನೇ. ನಿಂಗೆ ಹೆಂಗೆ ಗೊತ್ತಾಯಿತು? ಕನ್ನಡಿ ನೋಡಿಕೊಂಡೆ. ಚೆನ್ನಾಗಿರೋದು ಅಂದರೆ ಏನು? ಅವಳಿಗೆ ಉತ್ತರ, ಅವ್ರು ಯಾರೋ ಬೆಳ್ಳಗಿದ್ದಾರೆ, ಇವ್ರು ಯಾರೋ ಸುಂದರ. ಮನಸ್ಸು ಸುಂದರವಾಗಿಟ್ಕೋ, ನಿನ್ನ ಮೇಲೆ ನೀನು ಕಾನ್ಫಿಡೆನ್ಸ್ ಇಟ್ಕೊ. ಅವ್ರು ಯಾರೋ ಸೌಂದರ್ಯವಾಗಿದ್ದಾರೆ, ನಾನು ಚೆನ್ನಾಗಿಲ್ಲ ಅಂತ ಅವ್ರ ಜೊತೆ ಹೋಲಿಕೆ ಮಾಡಿಕೊಂಡು ನಿನ್ನಲ್ಲಿರುವ ಒಳ್ಳೆ ಗುಣನ ನೀನು ತಗ್ಗಿಸ್ಕೋಬೇಡ ಅಂತ ಹೇಳಿದೆ. ನಿಮ್ಮನ್ನ ಕರೆಸದ ಕಾರ್ಯಕ್ರಮಕ್ಕೆ ಸಾರ್ಥಕ ಆಯ್ತು ಅಂತ ಯಾಕೆ ಅನಿಸ್ತಿದೆ ಅಂತಂದ್ರೆ, ಸಾಮಾನ್ಯವಾಗಿ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆನೋ ಅಥವಾ ನಿಮ್ಮ ಪ್ರೊಫೆಷನ್ ಬಗ್ಗೆನೋ ಪ್ರಶ್ನೆಗಳು ಕೇಳಿರಬಹುದು, ಬಟ್ ನಿಮ್ಮ ಜೀವನದ ಅನುಭವ ಇದೆಯಲ್ಲ, ಅದು ನಮ್ಮ ವೀಕ್ಷಕರಿಗೆ ತಲುಪಿಸಬೇಕು ಅನ್ನೋ ಪ್ರಯತ್ನ ನಂದಾಗಿತ್ತು, ತಲುಪಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಮಾತುಗಳು ಹಾಗೆ ನಿಮ್ಮ ಜೀವನದ ಅನುಭವದ ಮಾತುಗಳು ನಮ್ಮ ಕಾರ್ಯಕ್ರಮದ ವೀಕ್ಷಕರಿಗೆ, ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಮಹಿಳೆ ಇರುವ ಮನೆಯ ಪುರುಷರಿಗೂ ಕೂಡ ಮಾರ್ಗದರ್ಶಕವಾಗಲಿ, ಸ್ಫೂರ್ತಿಯಾಗಲಿ ಅಂತ ಆಶಿಸ್ತೀನಿ. ತುಂಬಾ ಹೃದಯದ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನನಗೂ ತುಂಬಾ ಇಷ್ಟ ಆಯಿತು. ಇದರಿಂದ ನಾಲ್ಕು ಮಂದಿಗೆ ಒಂದು ಸಮಾಧಾನ ಸಿಕ್ಕು, ಒಂದು ಭರವಸೆ ಸಿಕ್ಕರೆ ಸ್ಮಿತಾ ನಾನು ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ದಕ್ಕೂ ಸಾರ್ಥಕತೆ ಅನ್ಸುತ್ತೆ. ಆ ಸಾರ್ಥಕತೆ ಈ ಕಾರ್ಯಕ್ರಮದ ಮುಖೇನ ಎಲ್ರಿಗೂ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಇದಾಗಿತ್ತು ಈ ಹೊತ್ತಿನ ಮಹಾನ್ ಮಹಿಳೆ ವಿಶೇಷ ಕಾರ್ಯಕ್ರಮ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು ಬಲ ನಿಮ್ಮದು.